ನಮಸ್ಕಾರ ಸ್ನೇಹಿತರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಎಗ್ ಅವಲಕ್ಕಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂದರೆ, ಹೆಚ್ಚಿಡ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಟೊಮೊಟೊ ಮತ್ತು ಅವಲಕ್ಕಿ. ಅವಲಕ್ಕಿಯನ್ನು ತೊಳೆದು ನೀರನ್ನು ಬಸಿದು ಇಟ್ಕೋಬೇಕು ಈ ಥರ. ಈಗ ಎಣ್ಣೆ ಕಾಯೋಕೆ ಇಟ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕಿ ಫ್ರೈ ಮಾಡಿ ಇದು ಒಗ್ಗರಣೆ ಎಲ್ಲ ಬೇಯಬೇಕು ಚೆನ್ನಾಗಿ. ಈಗ ಮೊಟ್ಟೆ ಒಡೆದು ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ಒಡೆದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಆಗ್ತಾ ಇದೆ. ಕೈ ಬಿಡದೆ ಇರೋ ಹಾಗೆ ಮಿಕ್ಸ್ ಮಾಡಬೇಕು. ಕೈ ಬಿಟ್ಟರೆ ತಳ ಹಿಡಿದು ಬಿಡುತ್ತೆ. ನೋಡಿ ಈ ಥರ ಉದುರು ಉದುರಾಗಿ ಬರಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ತೊಳೆದಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ, ಆ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಎಗ್ ಅವಲಕ್ಕಿ ಈಗ ಆಯಿತು ಇದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.